मान पेशा उत्तरा हेळबेक संतोष प्रश्न ಏನಂದ್ರ ಎರಡದ ಉತ್ತರ ಇದಕ್ಕೆ ಅದರ ಪ್ರಶ್ನೆ ಒಂದ ಮಾಡ್ತೀನಿ ಒಂದ ಅಕ್ಷೋಹಿಣಿ ಸಂಖ್ಯೆ ಎಷ್ಟು ಒಂದ ಅಕ್ಷೋಹಿಣಿ ಸಂಖ್ಯೆ ಎಷ್ಟು ಒಂದ ಹೇಳಿದ್ರು ಇನ್ನೊಂದು ಹೇಳೋಣ ಉತ್ತರ ಏನು ಹೇಳ್ತಿ ಹೇಳ ನೋಡೋಣ ಹಿಯಲ್ಲಿಗೆ ಬಂತು ರಾಮಾಯಣ ಕೇಳ ಮಹಂತೇಶ ನೀನ ನನಗ ಹುಟ್ಟಿದ ಮಕ್ಕಳೊಳಗ ಇವ ದೊಡ್ಡವನ ನನ್ನ ಮಾತ ಕೇಳೋ ನೀ ನನ್ನ ಮಗನ ಬ್ರಹ್ಮನ ಕುರಿತು ತಪಸ್ಸು ಈ ಮಗ ಮಾಡ್ಯಾನ ಬ್ರಹ್ಮನ ಹತ್ರ ಬಲ್ಲಂಗ ವರ ಕೇಳತಾನ ಕೇಳಮಂತೇಶ ನನಗ ಹುಟ್ಟಿದ ಮಕ್ಕಳೊಳಗ ಇವ ದೊಡ್ಡವನ ನನ್ನ ಮಾತ ಕೇಳೋ ನೀ ನನ್ನ ಮಗನ ಬ್ರಹ್ಮನ ಕುರಿತು ತಪಸ್ಸು ಈ ಮಗ ಮಾಡ್ಯಾನ ಬ್ರಹ್ಮನ ಹತ್ರ ಬಲ್ಲಂಗವರ ಕೇಳ್ತಾನ ದೊಡ್ಡವನ ನನ್ನ ಮಗನ ಮಗ ರಾವಣ ಸೂಜಿಯ ಮ್ಯಾಲ ಕಾಲ ಇಟ್ಟ ಇವ ತಪಸ್ಸು ಮಾಡ್ಯಾನ ಒಂದಲ್ಲ ಎರಡಲ್ಲ ಒಂಬತ್ತು ತಲೆ ಕಳೆದು ಅಗ್ನಿಗೆ ಹಾಕ್ಯಾನ ಸೂಜಿಯ ಮ್ಯಾಲ ಕಾಲ ಇಟ್ಟ ಇವ ತಪಸ್ಸು ಮಾಡ್ಯಾನ ಒಂದಲ್ಲ ಎರಡಲ್ಲ ಒಂಬತ್ತು ತಲೆ ಕಡಿದು ಅಗ್ನಿಗೆ ಹಾಕ್ಯಾನ ತಂದೆಗೆ ತಕ್ಕ ಮಗ ಹೌದು ಇವನ ಬಾರಿ ಮಾಡ್ಯಾನ್ರಿ ತಪಸ್ಸನ್ನ ಮಗನ ನನ್ನ ಮಗನ ಮಗನ ಮಗನಾ ರಾವಣ ಮಗನಾ ರಾವಣ ಮಗನಾ ರಾವಣ ದೊಡ್ಡವನ ನನ್ನ ಮಗನ ಮಾಡ್ಯಾನ ಅವಾಗ ಒಂಬತ್ತನೇ ತಲೆ ಕಡದ ಹತ್ತನೇ ತಲೆ ಕಡಿಬೇಕನ್ನೋದಕ್ಕೆ ಬ್ರಹ್ಮ ಬರ್ತಾನ ಬಂದ ಏನ್ ಮಾಡಿದ ಇವನ ತಪಸ್ಸಿಗೆ ಮೆಚ್ಚಿ ಬಂದಾನೋ ಬ್ರಹ್ಮ ದೇವನ ಬೇಕಾದವರಗಳ ಬೇಡಿ ಪಡೆಯೋ ಕೊಡ್ತೇನಂದಾನ ನಾವು ಏನ್ ವರ ಕೇಳಿದ ಅಂದ್ರ ಮರಣ ಬಾರದಂಗ ವರ ಕೊಡಂತಾನ ಅದನ್ನೊಂದು ಬಿಟ್ಟು ಕೇಳಂದಾಗ ಮಾನವರಂದ್ರ ಅವಾಗ ಏನೋ ಅವರೆಲ್ಲಿ ನನ್ನ ಕೊಲ್ಲಬೇಕನ್ನುವಂತ ಗರ್ವ ಮಾನವರನ್ನ ಬಿಟ್ಟು ಮರಣ ಬರುವಂಗೆ ಎಲ್ಲಾರು ಮರಣ ಬಾರದಂಗ ಕೇಳ್ತಾನ ಕೇಳಿದಾಗ ಅವಾಗ ಬ್ರಹ್ಮ ಏನು ಮಾಡ್ತಾನಂದ್ರ ತಾನಾಗಲೇ ಮತ್ತೊಂದು ವರ ಕೊಡ್ತಾನ ಅವಾಗ ಏನಂತ ಕಾಮಿಷ್ಟನಾಗು ಅಂತ ಹೇಳಿ ಏನ ಇವನ ತಪಸ್ಸಿಗೆ ಮೆಚ್ಚಿ ಬಂದಾನೋ ಬ್ರಹ್ಮ ದೇವನ ಬೇಕಾದವರಗಳ ಬೇಡಿ ಪಡೆಯೋ ಕೊಡ್ತೇನಂದಾನ
ಕನಕರ ಗುರುಗಳು ಬರೇ ಮಾನವರಿಂದ ಮರಣ ಬರಬಾರದು ಅಂತ ಕೇಳ್ಯಾನು ನೋಡಿ ವಿಚಾರ ಮಾಡ್ರಿ ಮಾನವರಿಂದ ಅಲ್ರಿ ಅವ ಮಾನವರನ್ನ ಬಿಟ್ಟು ಕೇಳ್ತಾನ ಅಂದ್ರೆ ಮಾನವರ ನಮ್ಮನೆಯಲ್ಲಿ ಕೊಲ್ಲಬೇಕು ಅನ್ನುವಂತ ಗರ್ವ ಅವನಲ್ಲಿ ಇರ್ತೈತಿ ಮುಂದೆ ಏನು ಕೇಳ್ದಾವ ಹಲ್ ದೇವತೆಗಳಿಂದ ಕಿನ್ನರರಿಂದ ಕೆಂಪುರುಷರಿಂದ ನಾಗರರಿಂದ ನನಗೆ ಮರಣ ಬರಬಾರದು ಅಂತ ಕೇಳ್ತಾನ ಮತ್ತೆ ಇನ್ನು ಕೇಳ್ಯಾ ನೋಡ್ರಿ ನಮಗೆ ಗೊತ್ತಿದ್ದಿದ್ದು ಇಷ್ಟರಿ ಸರಿ